ಒಂದು ಸೆಮಿ ಕಂಡಕ್ಟರ್ ಪ್ಲ್ಯಾಂಟನ್ನು ಕೂಚನಹಳ್ಳಿ ತಾಂಡಿ ಹತ್ರ ನಂಜನಗೂಡು ತಾಲೂಕು ಇಸ್ರೇಲ್ ಬೇಸ್ಡ್ ಫರ್ಮ್ ISMC ಅಂತ ISMC ಅನಲಾಗ್ ಫ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥದ್ದು ಇಸ್ರೇಲ್ ಕಂಪನಿ ಸುಮಾರು 22,000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿ 6 ತಿಂಗಳಾಯಿತು. ಸೆಮಿಕಂಡಕ್ಟರ್ ಚಿಪ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಒಂದು ಕಂಪನಿ ನಂಜನಗೂಡು ಪಕ್ಕದ ಮೈಸೂರು ನಂಜನಗೂಡು ಮೇನ್ ರೋಡಲ್ಲಿ ತಾಂಡ್ಯ ಅನ್ನುವಂಥ ಊರು ಕೂಚನಹಳ್ಳಿನಲ್ಲಿ ಬರುತ್ತೆ ಅಂತ ಇವರು 6 ತಿಂಗಳಿಂದನೇ ಅನೌನ್ಸ್ ಮಾಡಿರು. ಇಲ್ಲಿವರೆಗೆ ಅದು ಸುಳಿವಿಲ್ಲ. ಅದು ನಿಜವಾಗಲೂ ಬರುತ್ತಾ ಇಲ್ವಾ? ಈಗ ನನಗೆ ಇರುವಂಥ ಮಾಹಿತಿ ಪ್ರಕಾರ ಮಹಾರಾಷ್ಟ್ರದಲ್ಲಿ ಸೇಮ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಚಿಪ್ಸ್ ಒಂದು ಕಂಪನಿ ಕಾಲ್ಡ್ ವೇದಾಂತ ಫಾಕ್ಸ್ಕಾನ್ ಅಂತ ಒಂದು ಕಂಪನಿ 1.54 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಚಿಪ್ಸ್ನ ತಯಾರು ಮಾಡುವಂಥ ಒಂದು ಕಂಪನಿನ ಮಹಾರಾಷ್ಟ್ರದಲ್ಲಿ ನವಿ ಮುಂಬೈಯಲ್ಲಿ ಆಗಲೇ ಶುರು ಮಾಡಿದ್ದನ್ನು ಕಿತ್ಕೊಂಡು ಗುಜರಾತಿಗೆ ತಗೊಂಡೋಗಿ 1,000 ಎಕರೆಯನ್ನು ಕೊಟ್ಟು ಫ್ರೀಯಾಗಿ ಕೊಟ್ಟು ಅದಕ್ಕೆ ಮೆಮೊರಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಗುಜರಾತ್ ಗೌರ್ಮೆಂಟ್ನ ಮಾಡಿಕೊಂಡು ಈಗಾಗಲೇ ಗುದ್ಲಿ ಪೂಜೆನನ್ನು ಮಾನ್ಯ ಮುಖ್ಯಮಂತ್ರಿಗಳು 5 ತಾರೀಕು 2022 ಮಾಡಿಬಿಟ್ರು. 1.5 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿ ಸೆಮಿಕಂಡಕ್ಟರ್ ಚಿಪ್ಸ್ನ ತಯಾರಿ ಮಾಡುವಂಥ ಒಂದು ಫ್ಯಾಕ್ಟ್ರಿನ ಗುಜರಾತ್ ಎಲೆಕ್ಷನ್ ಬರ್ತಾ ಇದೆ ಅಂತ ಅಲ್ಲಿಗೆ ತಗೊಂಡೋಗಿ ಅಲ್ಲಿ ಆ ಕಂಪ್ನಿನ ಅಲ್ಲಿಗೆ ಹಾಕ್ಕೊಂಡವ್ರೆ. ನನಗೆ ಇರುವಂಥ ಮಾಹಿತಿ ಪ್ರಕಾರ ನನಗೆ ಕ್ಲಾರಿಫಿಕೇಷನ್ ಬೇಕು. ಐ ವಾಂಟ್ ಕ್ಲಾರಿಫಿಕೇಷನ್ ಫ್ರಮ್ ದಿಸ್ ಲೋಕಲ್ MP ಆಸ್ ವೆಲ್ ಆಸ್ ಅಶ್ವಥ್ ನಾರಾಯಣ್, ಯಾಕೆಂದರೆ ಅವನೇ ಮೊನ್ನೆ ದಿವಸ ಎಲ್ಲ ಬಂದು ಇಲ್ಲಿ ದೊಡ್ಡದಾಗಿ ಹೇಳ್ಕೊಂಡ್ರು. ಇಲ್ಲಿ ತಾಂಡ್ಯ ನಂಜನಗೂಡು ಹತ್ರ ಬರುವಂಥ ಕಂಪ್ನಿ ISMC ಅನಲಾಗ್ ಫ್ಯಾಬ್ ಪ್ರೈವೇಟ್ ಲಿಮಿಟೆಡ್ ಅವರು 22,000 ಕೋಟಿ ಇನ್ವೆಸ್ಟ್ ಮಾಡಿ ಸೆಮಿಕಂಡಕ್ಟರ್ ಫ್ಯಾಕ್ಟ್ರಿನ ನಿರ್ಮಾಣ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ರು ಅದು ಅಲ್ಲಿಗೆ ಹೋಗಿದೆ ಅಂತ ನನಗಿರುವಂಥ ಮಾಹಿತಿ. ಅದನ್ನು ಗುಜರಾತಿ ತಗೊಂಡೋಗಿದ್ದಾರೆ. ಅದಕ್ಕೋಸ್ಕರ ಇನ್ನೂವರೆಗೂ ಅದರ ಪ್ರಕ್ರಿಯೆನೇ ಶುರು ಮಾಡಿಲ್ಲ. ಎಲೆಕ್ಷನ್ ಆಗೋವರೆಗೂ ಹಿಂಗೆ ಹೇಳ್ಕೊಂತ ಹೋಗಿ.